ಸ್ಥಳೀಯ ಮೀನುಗಾರರ ಮೇಲೆ ನೌಕಾನೆಲೆ ಸಿಬ್ಬಂದಿಯ ದೌರ್ಜನ್ಯ ಹೆಚ್ಚುತ್ತಿರುವುದರಿಂದ ಮೇ 10ರಂದು ನಡೆಯುವ ಮತದಾನವನ್ನು ಬಹಿಷ್ಕಾರ ಮಾಡುವುದಾಗಿ ಕಾರವಾರ ತಾಲೂಕಿನ ಹಾರವಾಡ ಹಾಗೂ ಮುದ್ಗಾ ಭಾಗದ ಮೀನುಗಾರರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮೂಲಕ ಎಚ್ಚರಿಸಿದ್ದಾರೆ. ಕಾರವಾರ ತಾಲೂಕಿನ ಮುದ್ಗಾ ಹಾಗೂ ಹಾರವಾಡ ಭಾಗದ ಮೀನುಗಾರರು ಮೇ 6ರಂದು ಮೀನುಗಾರಿಕೆಗೆ ತೆರಳಿದಾಗ ನೌಕಾನೆಲೆ ವ್ಯಾಪ್ತಿಯಿಂದ 7-8 ಕಿಲೋಮೀಟರ್ ದೂರ ಇದ್ದರೂ ಕೂಡ ನೌಕಾನೆಲೆ ಸಿಬ್ಬಂದಿ ಆಗಮಿಸಿ ತಮ್ಮ ಸ್ಪೀಡ್ ಬೋಟ್ ಮೂಲಕ ಸುತ್ತು ಹೊಡೆದು ನಮ್ಮ ಬೋಟ್ ಕೆಡವಿದ್ದಾರೆ. ಅಲ್ಲದೆ ನಮಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಾವು ಹಾಕಿದ್ದ ಬಲೆಯನ್ನ ಕಟ್ ಮಾಡಿ ಸಾವಿರಾರು ಮೊತ್ತದ ಬಲೆ ಹಾಳು ಮಾಡಿದ್ದಾರೆ ಎಂದು ದೂರಿದ್ದಾರೆ. ಮೀನುಗಾರಿಕೆಯನ್ನೇ ನಂಬಿ ಜೀವನ ಮಾಡುವ ಮೀನುಗಾರರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡಿದರೆ ನಾವು ಜೀವನ ಮಾಡುವುದು ಹೇಗೆ? ಇದೇ ನೌಕಾನೆಲೆಗೆ ನಮ್ಮ ಮನೆ ಜಮೀನನ್ನ ನೀಡಿದ್ದೇವೆ. ಇದೀಗ ನಮಗೆ ಸಮುದ್ರವೇ ಜಮೀನಾಗಿದೆ. ಆದರೆ ನಮಗೆ ನೌಕಾನೆಲೆ ಸಿಬ್ಬಂದಿ ದೋಣಿ ದಾಖಲಾತಿ ಪರಿಶೀಲನೆ ಮಾಡದೆ ಪಾಕಿಸ್ತಾನದಿಂದ ಬಂದಿದ್ದೀರಾ ಎಂದು ಪ್ರಶ್ನೆ ಮಾಡುತ್ತಾರೆ. ನ್ಯಾಯಯುತವಾಗಿ ಮೀನುಗಾರಿಕೆ ಮಾಡುತ್ತಿದ್ದರೂ ದಬ್ಬಾಳಿಕೆ ಮಾಡುತ್ತಿದ್ದು ಕೂಡಲೇ ಇಂತಹ ದಬ್ಬಾಳಿಕೆ ನಿಲ್ಲಿಸಲು ಜಿಲ್ಲಾಡಳಿತ ಸೂಚನೆ ನೀಡಬೇಕು. ಇಲ್ಲದೇ ಇದ್ದಲ್ಲಿ ಮೇ 10ರಂದು ಮತದಾನವನ್ನು ಬಹಿಷ್ಕಾರ ಮಾಡುವುದಾಗಿ ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.